ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಕ್ರಿಸ್ಪಿ ಕ್ರಿಸ್ಪಿಯಾಗಿರೋ ಆನಿಯನ್ ಸಮೋಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಸ್ಟ್ರೀಟಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದಕ್ಕೂ ತುಂಬಾ ಸುಲಭ, ಸ್ಟಫಿಂಗ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಹಾಗಾದರೆ ಇದನ್ನು ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಉಪಯೋಗಿಸ್ಬೇಕು, ಹಾಗೆ ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಫುಲ್ ನೋಡಿ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಮೊದಲನೇದಾಗಿ ಸಮೋಸ ಶೀಟ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ 1/2 ಟೀಸ್ಪೂನ್ನಷ್ಟು ಓಂ ಕಾಳು, ಹಾಗೆ 1 ಟೀಸ್ಪೂನ್ನಷ್ಟು ಎಣ್ಣೆ, ಹಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆನ ಯಾವುದೇ ಕಾರಣಕ್ಕೂ ಬಿಸಿ ಮಾಡಿ ಹಾಕೋಬಾರ್ದು, ಗರಿ ಬರಲಿ ಅನ್ನೋದಕ್ಕೋಸ್ಕರ ಹಸಿ ಎಣ್ಣೆನ ಇದಕ್ಕೆ ಹಾಕೋಬೇಕಾಗತ್ತೆ. ನೀವು ಯಾವುದೇ ಕಚೋರಿ ಅಥವಾ ಸಮೋಸ ಮಾಡ್ಕೋಬೇಕಾದ್ರೆ ಹಸಿ ಎಣ್ಣೆನ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಉಂಡೆ ಮಾಡಿದ್ರೆ ಉಂಡೆ ಶೇಪಲ್ಲಿ ಅದು ಬರಬೇಕಾಗತ್ತೆ, ಆಗ ರೈಟ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಹಾಗೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನು ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸ್ಕೋಬೇಕಾಗತ್ತೆ. ಇದನ್ನು ಕಲಸ್ಕೊಂಬಿಟ್ಟು ಇದಕ್ಕೆ ಒಂದು ಬಟ್ಟೆನ ಮೇಲ್ಗಡೆ ಹಾಕ್ಕೊಂಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ 1-5 ನಿಮಿಷ. ಇದು ನೆನೆಯೋ ಅಷ್ಟರಲ್ಲಿ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ, ಮಾಮೂಲಿ ಅವಲಕ್ಕಿ. ಹಾಗೆ ಇದಕ್ಕೆ 1-2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ 1 ಬೌಲ್ಗೆ. ಅದಕ್ಕೆ ಈಗ ಚಾಟ್ ಮಸಾಲ ಸ್ವಲ್ಪ ಹಾಕೋತಾ ಇದ್ದೀನಿ, ಹಾಗೆ ಇದಕ್ಕೆ 1 ಸ್ವಲ್ಪ ಜೀರಿಗೆ ಪೌಡರು, ಹಾಗೆ 1 ಟೀಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ, ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಇದಿಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ನೀರು ಬಿಟ್ಕೊಳ್ಳೋ ಕಾರಣ, ಅವಲಕ್ಕಿ ಹಾಕ್ಕೊಂಡ್ರೆ ಎಲ್ಲ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾ ಇಲ್ಲಿ ಅವಲಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಯಿತು. ಈಗ ನೆನ್ಸಕ್ಕೆ ಇಟ್ಕೊಂಡಿರೋ ಅಂಥ ಹಿಟ್ಟನ್ನು ಚೆನ್ನಾಗಿ ಒಂದು ಸತಿ ನಾದ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ರೋಲ್ ಮಾಡ್ಕೋಬೇಕಾಗತ್ತೆ. ಇದನ್ನು ಇವಾಗ ಚಪಾತಿ ಥರ ಲಟ್ಟಿಸ್ಕೋಬೇಕಾಗತ್ತೆ. ಆದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೊಂಡ್ರೆ ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನಾ ಇಲ್ಲಿ ತೆಳ್ಳಗೆ ಇದನ್ನು ಲಟ್ಟಿಸಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಆ ಶೀಟ್ಸ್ಗಳನ್ನೆಲ್ಲ ನೀವು ಎಷ್ಟು ಶೀಟ್ಗಳನ್ನ ಮಾಡ್ಕೋತಿರೋ ಅದನ್ನು ಕೂಡ ಇದೇ ಪ್ರೊಸೀಜರಲ್ಲಿ ಸ್ವಲ್ಪ ಸ್ವಲ್ಪ ಬಬಲ್ ಬರೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಸ್ಟಿಫ್ನೆಸ್ ಬರುತ್ತೆ ಆ ಶೀಟ್ಗಳದ್ದು, ಹಾಗೆ ನೀವು ಸ್ಟಫಿಂಗ್ನ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಮ ಸಮೋಸಗಳು ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಇದು ಆ ಕಡೆ ಈ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಸ್ವಲ್ಪ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಲ್ಲ ಕಡೆ ಬಬಲ್ಸ್ ಬಂದಿದೆ. ಅಷ್ಟು ಬಂದರೆ ಸಾಕಾಗತ್ತೆ, ಫುಲ್ ರೆಡ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ. ಇಷ್ಟು ರೆಡಿ ಆದಮೇಲೆ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಇದೇ ಥರ ಸಮೋಸ ಮಾಡೋದಕ್ಕೆ ನಾನು ಈ ಚಪಾತಿ ಥರ ಮಾಡಿಕೊಂಡು ಎಲ್ಲದನ್ನು 5-6 ಶೀಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವು ಸಮೋಸ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಂಬಿಟ್ಟು ಯಾವ ಸೈಜಲ್ಲಿ ಬೇಕು ಅನ್ನೋದನ್ನು ನೋಡ್ಕೊಂಬಿಟ್ಟು ಈ ಥರ ಒಂದು ಪಟ್ಟಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಪಟ್ಟಿ ಸಮೋಸ ಅಂತಲೂ ಕರೀತಾರೆ. ಹಾಗೆ ಈ ಥರ ಕ್ಲೀನಾಗಿ ಎಡ್ಜಸ್ ಎಲ್ಲ ತೆಕ್ಕೊಂಬಿಟ್ಟು ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ನ ಕೊಡಬೇಕಾಗತ್ತೆ. ಇಷ್ಟು ಕೊಟ್ಟರೆ ಪಟ್ಟಿ ರೆಡಿ ಆಗುತ್ತೆ. ಇದಕ್ಕೆ ನಾನು ಕೋನ್ನ ಮಾಡ್ಕೊಂಬಿಟ್ಟು ಮೈದಾ ಹಿಟ್ಟಿನ ಪೇಸ್ಟ್ನ ಇದಕ್ಕೆ ಅಂಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಚ್ಕೊಂಬಿಟ್ಟು ಅದನ್ನು ಕೋನ್ ಮಾಡ್ಕೊಂಬಿಟ್ಟು ಇದರಲ್ಲಿ ನಾನು ಸ್ಟಫಿಂಗ್ನ ತುಂಬ್ತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಶೇಪ್ ಕೂಡ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ಟಫಿಂಗ್ ಕೂಡ ಹೊರಗಡೆ ಬರೋದಿಲ್ಲ ಯಾವುದೇ ಕಾರಣಕ್ಕೋಸ್ಕರ. ಹಾಗಾಗಿ ಇದನ್ನು ಚೆನ್ನಾಗಿ ಮೈದಾ ಹಿಟ್ಟಿನ ಪೇಸ್ಟ್ನ ಹಚ್ಕೊಂಬಿಟ್ಟು ಇದನ್ನು ರೆಡಿ ಮಾಡಿಟ್ಕೊಂಡು ಇದ್ರ ಒಳಗಡೆ ಇವಾಗ
ಆನಿಯನ್ ಹಾಗೆ ಅವಲಕ್ಕಿ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಮತ್ತೆ ಮೈದಾ ಹಿಟ್ಟಿನ ಪೇಸ್ಟ್ನ ಹಚ್ಕೊಂಡ್ಬಿಟ್ಟು ಎಲ್ಲ ಕಡೆ ಹಚ್ಕೊಂಡು ಇದನ್ನು ಕ್ಲೀನಾಗಿ ಫಿಲ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅಂಟಿಸ್ಕೋತಾ ಇದ್ದೀನಿ ಎಲ್ಲ ಕಡೆಗೂ, ಹೊರಗಡೆ ಬರದೇ ಇರೋ ಥರ. ಇದನ್ನು ಕ್ಲೀನಾಗಿ ಅಂಟಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಈ ಸಮೋಸಗಳು ರೆಡಿ ಆಗುತ್ತೆ. ಇದೇ ಥರ ಎಲ್ಲ ಸಮೋಸನ ರೆಡಿ ಮಾಡಿಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು, ಇದಕ್ಕೆ ಲೋ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಬೇಗ ಕಲರ್ ಬಂದುಬಿಡುತ್ತೆ, ಆದರೆ ಕ್ರಿಸ್ಪಿನೆಸ್ಸು ಒಂಚೂರು ಬರೋದಿಲ್ಲ. ಆದ್ದರಿಂದ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕೊನೆವರೆಗೂ ಇದನ್ನು ಗೋಲ್ಡನ್ ಕಲರ್ ಆಗೋ ತನಕ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕರಿಬೇಕಾಗತ್ತೆ. ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಇದನ್ನು ಕರಿಯೋದಕ್ಕೋಸ್ಕರ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪೇಷನ್ಸಿಂದ ಮಾಡಿದರೆ. ಹೈ ಫ್ಲೇಮು ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗ್ಬಿಡಿ. ಇದನ್ನು ಕ್ಲೀನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗೆ ಇದನ್ನು ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ಕ್ರಿಸ್ಪಿಯಾದ ಸಮೋಸ ರೆಡಿಯಾಗತ್ತೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಮೋಸ ಶೀಟ್ಸ್ನ ಉಳಿದಿರೋ ಅಂಥ ಭಾಗನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಲ್ಲದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಡೈಮಂಡ್ ಶೇಪಲ್ಲಿ ಅಥವಾ ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅದೇ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ನಿಮಗೆ ಟೀ ಸ್ನ್ಯಾಕ್ಸ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಮೋಸ ಕೂಡ ಜೊತೆಗೂ ಕೂಡ ಇದನ್ನು ಕ್ರಿಸ್ಪಿಯಾಗಿ ತಿನ್ನಬಹುದು. ಇದನ್ನು ಕೂಡ ವೇಸ್ಟ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಗೋಲ್ಡನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಇದು ಕೂಡ ರೆಡಿಯಾಗತ್ತೆ. ಹೀಗೆ ಇದನ್ನು ಕೂಡ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪ್ಸು ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಆನಿಯನ್ ಸಮೋಸನ ಹಾಗೆ ಎಷ್ಟು ಈಸಿ ಫಿಲ್ಲಿಂಗ್ನ ಹಾಕ್ಕೊಂಡು ಮಾಡ್ಕೋಬಹುದು ಅಂತ ನೀವು ಕೂಡ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. Until then, take care. Bye-bye.